ಸಂಸ್ಕಾರ ಎಂದರೇನು? ಕೈಯಲ್ಲಿ ಕೋಟಿ ಇದ್ದರೂ ಹಿರಿಯರು ಕಂಡೊಡನೆ ಕಾಲಿಗೆ ಬೀಳೋದು ಸಂಸ್ಕಾರ. ಎಷ್ಟೇ ಆಧುನಿಕತೆ ಬಂದರೂ ಹೆಣ್ಣಿಗೆ ಹಣೆಯ ಮೇಲಿನ ಬೊಟ್ಟು ಸಂಸ್ಕಾರ. ಡಿಗ್ರಿ ಮೇಲೆ ಡಿಗ್ರಿ ಪಡೆದರೂ ಗುರು ಕಂಡೊಡನೆ ತೋರಿಸುವ ಭಯ ಭಕ್ತಿ ಸಂಸ್ಕಾರ. ಯಜಮಾನಿಕೆ ದೊಡ್ಡಸ್ತಿಕೆ ಇದ್ದರೂ ಚಿಕ್ಕವರಿಗೆ ತೋರಿಸೋ ಪ್ರೀತಿ ವಿಶ್ವಾಸ ಕಳಕಳಿ ಸಂಸ್ಕಾರ. ನಮ್ಮ ನಡವಳಿಕೆಯಲ್ಲಿರೋ ನಯ ವಿನಯ ನಾಜೂಕುತನ ಸಂಸ್ಕಾರ. ಓದು ಬರಹ ಉದ್ಯೋಗದ ಹೊರತಾಗಿಯೂ ಹೊರುವ ಜವಾಬ್ದಾರಿಯೇ ಸಂಸ್ಕಾರ. ಕಾಯಿಲೆಯ ತಂದೆಯನ್ನು ಮಗುವಿನಂತೆ ಜೋಪಾನ ಮಾಡುವುದು ಸಂಸ್ಕಾರ. ಸದಾ ಕುಟುಂಬದ ಕಣ್ಣಾದ ತಾಯಿಯ ಬೇಕು ಬೇಡ ಕೇಳಿ ಈಡೇರಿಸುವುದೇ ಸಂಸ್ಕಾರ. ಮುದ್ದಿನ ಮಗ ತಪ್ಪು ಮಾಡಿದಾಗ ಮೃದು ಮಾತಿನಿಂದ ದಾರಿಗೆ ತರೋದೇ ಸಂಸ್ಕಾರ. ಅಡ್ಡದಾರಿ ತುಳಿತಾ ಇರೋ ಮಗಳಿಗೆ ನಲ್ಮೆಯ ಮಾತುಗಳಿಂದ ಮನವೊಲಿಸುವುದೇ ಸಂಸ್ಕಾರ. ತನ್ನ ನೂರು ಕಷ್ಟದ ಮಧ್ಯೆಯೂ ಸಹಾಯ ಬೇಡಿದೊಡನೆ ಸಹಾಯ ಮಾಡೋ ಗೆಳೆಯನ ಗುಣ ಸಂಸ್ಕಾರ. ಸಣ್ಣ ಸಂಪಾದನೆಯಲ್ಲಿ ತನ್ನ ಇಷ್ಟ ಕಷ್ಟ ಮರೆತು ನಿಮ್ಮೊಪ್ಪಿ ಬಂದ ಹೆಂಡತಿಯ ಉದಾರ ಗುಣ ಸಂಸ್ಕಾರ. ಸಂಸ್ಕಾರ ಎಲ್ಲೆಲ್ಲೂ ಇದೆ. ಅಂಗಳದ ರಂಗೋಲಿಯಲ್ಲಿ, ದೇವರ ಮುಂದೆ ದೀಪದಲ್ಲಿ, ಅಡಿಗೆಯಾದೊಡನೆ ಬರುವ ಗಮದಲ್ಲಿ, ತುಳಸಿ ಕಟ್ಟೆ ಮುಂದೆ ಕೈ ಮುಗಿವ ಕೈಗಳಲ್ಲಿ, ತಟ್ಟೆಯ ಮುಂದೆ ಕೂತಾಗ ಬಡಿಸುವವನ ಕೈಯಲ್ಲಿ, ಹುಷಾರಿಲ್ಲದೆ ಮಲಗಿದಾಗ ಏನಾಯಿತು ಎಂದು ಮರಗುವವರ ಮನದಲ್ಲಿ, ಹೀಗೆ ನಮ್ಮ ನಡವಳಿಕೆ ಮಾತು ನಡತೆಗಳಲ್ಲಿಯೇ ಸಂಸ್ಕಾರ ಅಡಗಿದೆ. ಸಂಸ್ಕಾರವಂತರಾಗೋಣ, ಸುಭದ್ರ ಭಾರತ ಕಟ್ಟೋಣ. ಧನ್ಯವಾದ.